ಿಟೀಕೆ ದೂರದರ್ಶನ ಅಂದರೆ ಹೆಸರೇ ಸೂಚಿಸುವಂತೆ ದೂರದಲ್ಲಿರುವ ದೃಶ್ಯಗಳನ್ನು ಹತ್ತಿರದಲ್ಲಿಯೇ ನೋಡುವಂತೆ ಮಾಡುವ ಸಾಧನವಾಗಿದೆ ಸಂಪರ್ಕ ಸಾಧನದಲ್ಲಿ ದೂರದರ್ಶನವೂ ಒಂದು ದೇಶ ವಿದೇಶಗಳಲ್ಲಿನ ಸಮಾಚಾರಗಳನ್ನು ದೃಶ್ಯಗಳನ್ನು ಮಾಧ್ಯಮದ ಮೂಲಕ ತಿಳಿಸುವ ಉಪಯುಕ್ತ ಸಾಧನವಾಗಿದೆ ದೂರದರ್ಶನವು ಪ್ರಪಂಚದಾದ್ಯಂತ ಮನರಂಜನೆಗಾಗಿ ಬಳಸಲಾಗುವ ಅತ್ಯಂತ ಜನಪ್ರಿಯ ಸಾಧನಗಳಲ್ಲಿ ಒಂದಾಗಿದೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಸಾಮಾನ್ಯವಾಗಿದೆ ಮತ್ತು ಬಹುತೇಕ ಪ್ರತಿಯೊಂದು ಮನೆಯವರು ತಮ್ಮ ಸ್ಥಳದಲ್ಲಿ ಒಂದು ದೂರದರ್ಶನವನ್ನು ಹೊಂದಿದ್ದಾರೆ ಇದು ಹೆಚ್ಚಾಗಿ ಹೀಗಿತ್ತು ಏಕೆಂದರೆ ಆ ದಿನಗಳಲ್ಲಿ ಇದು ಮನರಂಜನೆಯ ವಿಷಯವಾಗಿತ್ತು ಈಗಿನಷ್ಟು ಮಾಹಿತಿ ನೀಡುವ ಚಾನೆಲ್ಗಳು ಅದರಲ್ಲಿ ಇರಲಿಲ್ಲ ವಿಷಯ ವಿವರಣೆ ಭಾರತದಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತ್ ಒಂಬತ್ತು ರ ಸೆಪ್ಟೆಂಬರ್ ಹದಿನೈದು ರಂದು ದೂರದರ್ಶನದ ಪ್ರಸಾರ ಆರಂಭವಾಯಿತು ಈ ದೂರದರ್ಶನವನ್ನು ಕಂಡುಹಿಡಿದವರು ಅಮೆರಿಕದ ವಿಜ್ಞಾನಿಜೆ ಪೇಲ್ಬೈರ್ ರವರು ಇಂದು ದೂರದರ್ಶನವು ಪ್ರತಿಯೊಂದು ಮನೆಯೂ ತಮ್ಮ ಮನೆಗಳಲ್ಲಿ ಕನಿಷ್ಠ ಒಂದು ದೂರದರ್ಶನವನ್ನಾದರೂ ಹೊಂದಿದೆ ಇದು ಎಲ್ಲಾ ವಯಸ್ಸಿನವರಿಗೂ ಮನೋರಂಜನೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಅಥವಾ ಸಾಧನವಾಗಿದೆ ಎಂದು ಹೇಳಬಹುದು ಹಾಗೆ ಈ ದೂರದರ್ಶನವು ಶ್ರೀಮಂತರ ಸ್ವತ್ತಾಗಿತ್ತು ಈಗ ಬಡವರ ಪಾಲಾಗಿ ಅವರಿಗೆ ವರದಾನವಾಗಿದೆ ಇದು ನಮ್ಮ ಕಣ್ಣಿಗೆ ಕಾಣದಂತೆ ಪ್ರಪಂಚದೊಂದಿಗೆ ನಮ್ಮನ್ನು ಸಂಪರ್ಕಿಸುವಂತ ಕೊಂಡಿಯಾಗಿದೆ ಹಾಗೆ ಇದು ಮಹಿಳೆಯರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ವೃದ್ಧರಿಗೆ ವೀಕ್ಷಕರಿಗೆ ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳು ದೂರದರ್ಶನದಲ್ಲಿ ಪ್ರಸಾರವಾಗುತ್ತವೆ ಇದರ ಉದ್ದೇಶ ಜನರಿಗೆ ಪ್ರಮುಖವಾಗಿ ಸುದ್ದಿ ಪ್ರಸಾರವನ್ನು ನೀಡುವ ಜೊತೆಗೆ ಮನರಂಜನೆಯನ್ನು ನೀಡುವುದಾಗಿದೆ ಆಧುನಿಕ ಯುಗದಲ್ಲಿ ವೈಜ್ಞಾನಿಕ ಸಂಪರ್ಕ ಮಾಧ್ಯಮವೆಂದು ದೂರದರ್ಶನವನ್ನು ಗುರುತಿಸಬಹುದು ಇದೊಂದು ದೃಶ್ಯ ಶ್ರವ್ಯ ರೂಪದಲ್ಲಿ ನೋಡಬಹುದು ಜಗತ್ತಿನ ಯಾವುದೇ ಭಾಗದಲ್ಲಿ ನಡೆಯುವ ಘಟನೆಗಳನ್ನು ನೋಡಬಹುದು ದೂರದರ್ಶನದಿಂದಾಗುವ ಅನುಕೂಲಗಳು ದೂರದರ್ಶನದಿಂದ ನಾವೆಲ್ಲರೂ ಹಲವಾರು ಅನುಕೂಲಗಳನ್ನು ಪಡೆದುಕೊಳ್ಳುತ್ತಿದ್ದೇವೆ ಅವುಗಳನ್ನು ಈ ಕೆಳಕಂಡಂತೆ ತಿಳಿಸಲಾಗಿದೆ ಪ್ರಪಂಚದಾದ್ಯಂತ ದೈನಂದಿನ ಘಟನೆಗಳ ಬಗ್ಗೆ ತಿಳಿಯಬಹುದು ಕೆಲವು ವಿಷಯಗಳ ಬಗ್ಗೆ ನವೀಕರಿಸಲು ದೂರದರ್ಶನವು ನಮಗೆ ಸಹಾಯ ಮಾಡುತ್ತದೆ ಸಾಂಸ್ಕೃತಿಕ ಶೈಕ್ಷಣಿಕ ಕ್ರೀಡೆ ಇತ್ಯಾದಿ ಎಲ್ಲಾ ಬಗೆಯ ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ನಮ್ಮ ಮನೆಯಲ್ಲೇ ಕುಳಿತು ನೋಡಬಹುದು ಈಗ ಕೆಲವೊಂದು ಧಾರಾವಾಹಿಗಳ ಮೂಲಕವೂ ಕೂಡ ಪುರಾಣ ಇತಿಹಾಸವನ್ನು ತಿಳಿದುಕೊಳ್ಳಬಹುದು ಅಂದರೆ ರಾಮಾಯಣ ಮಹಾಭಾರತಗಳಂತವುಗಳಲ್ಲಿ ದೂರದರ್ಶನವು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ವ್ಯಕ್ತಿಗಳನ್ನು ಪ್ರೇರೇಪಿಸುತ್ತದೆ ಪ್ರೇರಕ ಭಾಷಣಕಾರರ ಭಾಷಣಗಳನ್ನು ತೋರಿಸುವ ವಿವಿಧ ಕಾರ್ಯಕ್ರಮಗಳನ್ನು ಸಹ ಹೊಂದಿದ್ದಾರೆ ಇದು ಜನರನ್ನು ಉತ್ತಮವಾಗಿ ಮಾಡಲು ತಳ್ಳುತ್ತದೆ ದೂರದರ್ಶನವು ಹಲವಾರು ಕ್ರೀಡೆಗಳು ರಾಷ್ಟ್ರೀಯ ಘಟನೆಗಳು ಮತ್ತು ಹೆಚ್ಚಿನವುಗಳ ಬಗ್ಗೆ ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ ಇದು ಪ್ರಪಂಚದ ಇತ್ತೀಚೆಗಿನ ಘಟನೆಗಳ ಬಗ್ಗೆ ನಮಗೆ ಅಪ್ಡೇಟ್ ಆಗಿರುತ್ತದೆ ದೂರದರ್ಶನವು ಬಹಳಷ್ಟು ಪ್ರಯೋಜನಗಳನ್ನು ಹೊಂದಿದೆ ಇದು ಸಕಾರಾತ್ಮಕ ಭಾಗವನ್ನು ಹೊಂದಿದೆ ಟೆಲಿವಿಷನ್ ಯುವಜನರ ಮನಸ್ಸನ್ನು ಪ್ರೇರೇಪಿಸುತ್ತಿದೆ ಪ್ರಪಂಚದ ಇತರ ಮೂಲೆಗಳಿಂದ ಸುದ್ದಿಗಳನ್ನು ಪಡೆಯಲು ಈಗ ಸಾಧ್ಯವಿದೆ ಇದು ವಿಜ್ಞಾನ ಮತ್ತು ವನ್ಯಜೀವಿ ಮತ್ತು ಹೆಚ್ಚಿನವುಗಳ ಬಗ್ಗೆ ನಮ್ಮ ಜ್ಞಾನವನ್ನು ಹೆಚ್ಚಿಸುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಸಹ ನೀಡುತ್ತದೆ ದೂರದರ್ಶನದಿಂದಾಗುವ ಅನಾನುಕೂಲಗಳು ದೂರದರ್ಶನದಿಂದ ಎಷ್ಟು ಅನುಕೂಲಗಳಿದಾವೋ ಅಷ್ಟೇ ಅನಾನುಕೂಲಗಳು ಕೂಡ ಇವೆ ಅವುಗಳನ್ನು ಈ ಕೆಳಕಂಡಂತೆ ಮೊದಲನೆಯದಾಗಿ ಹಿಂಸೆ ಹಾಗೂ ಸಾಮಾಜಿಕ ಅನಿಷ್ಟಗಳನ್ನು ಉತ್ತೇಜಿಸುವ ಅನುಚಿತ ವಿಷಯವನ್ನು ದೂರದರ್ಶನದಲ್ಲಿ ಪ್ರಸಾರವಾಗುವುದರಿಂದ ಎಂಬುದನ್ನು ಅದೇ ರೀತಿ ಕೆಟ್ಟ ಪದ್ಧತಿಗಳು ಕೂಡ ಇಂದಿಗೂ ಜಾರಿಯಲ್ಲಿವೆ ಪೂರ್ಣ ವಿರಾಮ ಇದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ದೂರದರ್ಶನದ ಮುಂದೆ ಗಂಟೆಗಟ್ಟಲೆ ಕಾಲ ಕಳೆದರೆ ದೃಷ್ಟಿ ದುರ್ಬಲವಾಗುತ್ತದೆ ನಿಮ್ಮ ಭಂಗಿಯು ನಿಮ್ಮ ಕುತ್ತಿಗೆ ಮತ್ತು ಬೆನ್ನಿನಲ್ಲಿ ನೋವನ್ನು ಉಂಟು ಮಾಡುತ್ತದೆ ಮಕ್ಕಳು ಇದನ್ನ ನೋಡುವುದರಿಂದ ಶೈಕ್ಷಣಿಕವಾಗಿ ಹಿಂದುಳಿಯುತ್ತಿದ್ದಾರೆ ಸಮಯ ವ್ಯರ್ಥವಾಗುವುದು ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಮರೆತಿದ್ದಾರೆ ತಮ್ಮ ಕ್ರಿಯಾಶೀಲತೆಯನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಲ್ಲಕ್ಕಿಂತ ಅಪಾಯಕಾರಿ ಸುದ್ದಿವಾಹಿನಿಗಳು ಮತ್ತು ಹೆಚ್ಚಿನವುಗಳಲ್ಲಿ ಪ್ರಸಾರವಾಗುವ ನಕಲಿ ಮಾಹಿತಿ ಅನೇಕ ಮಾಧ್ಯಮ ಚಾನೆಲ್ಗಳು ಈಗ ಸರ್ಕಾರಗಳ ಪ್ರಚಾರ ಮತ್ತು ನಾಗರಿಕರಿಗೆ ತಪ್ಪು ಮಾಹಿತಿ ನೀಡುತ್ತಿವೆ ಇದು ನಮ್ಮ ದೇಶದ ಶಾಂತಿಯುತ ಸಮುದಾಯದಲ್ಲಿ ಬಹಳಷ್ಟು ವಿಭಜನೆಯನ್ನು ಉಂಟುಮಾಡುತ್ತದೆ ಉಪಸಂಹಾರ ದೂರದರ್ಶನದಿಂದ ಒಳಿತುಗಳನ್ನು ಹಾಗೆ ಕೆಡಕುಗಳನ್ನು ಕಾಣಬಹುದು ವೀಕ್ಷಕರಲ್ಲಿ ಆಯ್ಕೆಯ ಸ್ವತಂತ್ರವಿರುವುದರಿಂದ ಉತ್ತಮವಾಗಿರುವಂಥ ಕಾರ್ಯಕ್ರಮಗಳನ್ನು ಆಯ್ದುಕೊಳ್ಳುವಂಥದ್ದು ಯಾವುದೇ ಮಾಧ್ಯಮವನ್ನಾಗಲಿ ಹೇಗೆ ನಮಗೆ ನಾವು ಅಳವಡಿಸಿಕೊಳ್ಳಬೇಕು ಎಂಬುದು ಮುಖ್ಯವಾಗಿರುತ್ತೆ ನಾವು ದೂರದರ್ಶನದಲ್ಲಿ ಅರ್ಥಗರ್ಭಿತವಾಗಿರುವ ಕೆಲವು ಕಾರ್ಯಕ್ರಮಗಳನ್ನ ಹಾಗೆ ಮನರಂಜನೆ ಕಾರ್ಯಕ್ರಮಗಳನ್ನು ನೋಡುವಂಥದ್ದು ಬಹುಮುಖ್ಯವಾಗದೆ ಇದರಿಂದ ಜ್ಞಾನ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ